ಧರ್ಮಸ್ಥಳದ ಗುರುಗಳು ಧರ್ಮದರ್ಶಿಗಳಾದಂತಹ ನಮ್ಮ ಹೆಗ್ಡೆ ಸಾಹೇಬರು ಹೇಳ್ತಾರೆ ಅನ್ನಭಾಗ್ಯ ಇವತ್ತು ಹಲವಾರು ಬಡವರ ಒಂದು ಹೊಟ್ಟೆಯ ಒಂದು ಹಸುವನ್ನು ನೀಗಿಸಿದೆ ಅಂಥೇಳಿ ಇದನ್ನು ಆಡ್ಕೊಳ್ತಕ್ಕಂತಹ ಒಂದು ಅಮಾನವೀಯ ಅಮಾನುಷ ಪೈಶಾಚಿಕ ಮನಸ್ಥಿತಿಯ ಒಬ್ಬ ತಿಕ್ಲ ಅಡ್ಡಂಡ ಇವಂತು ಇವಂತೂ ರಂಗಾಯಣವನ್ನು ಬಳಕೆ ಮಾಡಿಕೊಂಡು ಅಂದರೆ ಇವತ್ತು ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ಒಳ್ಳೆಯ ಹೆಸರು ತೊಗೊಂಡಂತಹ ಒಂದು ಸಂಸ್ಥೆ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂಥ ಒಂದು ಸಂಸ್ಥೆ ಅದರಲ್ಲಿ ನಮ್ಮ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವ್ರನ್ನೂ ಬಳಸ್ಕೊಂಡು ಅವ್ರನ್ನೂ ಕೂಡ ತೇಜೋದೆ ಮಾಡ್ತಕ್ಕಂಥ ಕೆಲಸವನ್ನು ನಾಟಕಗಳಲ್ಲಿ ಮಾಡ್ತಾನೆ ಇವನು ಜೊತೆಗೆ ಸಿದ್ದರಾಮಯ್ಯನವರ ಭಾಗ್ಯಗಳನ್ನು ಕೂಡ ಆಡ್ಕೊತಾನೆ ಇದನ್ನು ಸರ್ಕಾರ ಪೋಷಣೆ ಮಾಡ್ತಾ ಇದೆ ಅವನ ಹಿಂದೆ ನಿಂತಿದೆ ಬಿ ಜೆ ಪಿ ಅವ್ರಿಗೆ ತಾಕತ್ತು ದಮ್ಮು ಇದೆಯಾ ಅಂತ ಈಗ ಪ್ರಶ್ನೆ ಮಾಡಬೇಕು ನಾವು ನಿಮಗೆ ಬಹಿರಂಗವಾಗಿ ಬಂದು ಹೋರಾಡ್ತಕ್ಕಂತಹ ಶಕ್ತಿನೂ ಇಲ್ಲ ಆ ಯೋಗ್ಯತೆಯೂ ಇಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ನಿಮ್ಮ ನಾಯಕರಲ್ಲಿ ಯಾರಿಗೂ ಇಲ್ಲ ಎಲ್ಲರೂ ಕೂಡ ಬಾಯಿಗೆ ಬಂದಂಗೆ ನಾಲ್ಗೆ ಬಿಡ್ತಾ ಇರ್ತೀರ ಇವತ್ತು ತಾವು ನೋಡಿದ್ರಿ ಸುಮಾರು ಪ್ರತಿಭಟನೆಗಳು ಇವತ್ತು ನಮ್ಮ ಜಿಲ್ಲೆನಲ್ಲಿ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಬ್ಬ ಮಾನಸಿಕ ಸ್ಥಿತ ಪ್ರಜ್ಞೆ ಕಳಕೊಂಡಂತಹ ಅಮಾನವೀಯ ಅಮಾನುಷ ಮನುಷ್ಯತ್ವ ಇಲ್ಲದೇ ಇರ್ತಕ್ಕಂತಹ ಹೃದಯಹೀನ ನಾನು ಮಾತಾಡೋಕ್ಕೆ ಆ ಹೆಸರು ಹೇಳಿದ್ರೆ ನನ್ನ ನಾಲ್ಗೆ ಎಲ್ಲಿ ಕೊಳಕಾಗುತ್ತೋ ಅನ್ನೋಷ್ಟು ಇದೆ ನನಗೆ ಅಸಹ್ಯ ಬಹುಶಃ ಈ ಮುಗಿದ ಮೇಲೆ ಹೋಗಿ ಒಂದು ಫಸ್ಟು ಒಂದು ಬಾಯಿ ತೊಳಿಬೇಕು ಅನ್ನಿಸ್ಬೋದು ಏನೇನು ಶಬ್ದಗಳಿದೆಯೋ ಗೊತ್ತಿಲ್ಲ ಅಷ್ಟು ಹಿಡ್ಕೊಂಡು ಬೈಬೇಕು ಅನ್ನೋಷ್ಟು ನಮಗೆ ಎಲ್ಲರಿಗೂ ಸಿಟ್ಟು ಬರ್ತಾ ಇದೆ ಮನುಷ್ಯತ್ವ ಇರೋರಿಗೆಲ್ರಿಗೂ ಸಿಟ್ಟು ಬರುತ್ತೆ ಮನುಷ್ಯತ್ವ ಹೃದಯ ಕಣ್ಣು ಕಿವಿ ಮೂಗು ಹೃದಯ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಇವ್ರ ವಿಚಾರ ತಗೊಂಡ್ರೆ ಸಿಟ್ಟು ಬರುತ್ತೆ ಇವನ್ ವಿಚಾರ ಮರ್ಯಾದೆ ಕೊಡ್ಲಿಕ್ಕೂ ಕೂಡ ಯೋಗ್ಯತೆ ಇಲ್ದಿರ್ತಕ್ಕಂಥ ಒಬ್ಬ ತಿಕ್ಲ ಅಡ್ಡಡ್ಡ ಅಡ್ಡಂಡ ಅಡ್ಡಂಡ ಅಯ್ಯಪ್ಪ ತಿಕ್ಲ ತಿಕ್ಲಾ ಅಂತಾನೆ ಕರಿಬೇಕು ಅವನನ್ನು ತಿಕ್ಲ ಅವನನ್ನು ಕರ್ಕೊಂಡು ಬಂದು ಬಿ ಜೆ ಪಿಗರು ಬಳಸ್ಕೊತಾ ಇದ್ದಾರೆ ಬಿ ಜೆ ಪಿ ಸರ್ಕಾರದವರು ಶಬ್ದಗಳೇ ಉಳಿಲಿಲ್ಲ ಮಾನ ಮರ್ಯಾದೆ ಏಸಿಕೆ ಅಸಹ್ಯ ಏನೇನಿದೆ ಏನೂ ಇಲ್ದಿರ್ತಕ್ಕಂಥ ಈ ಒಬ್ಬ ಮನುಷ್ಯ ಇವತ್ತು ಅನ್ನಭಾಗ್ಯವನ್ನು ಆಡ್ಕೊತಾನೆ ಅನ್ನಭಾಗ್ಯವನ್ನು ಆಡ್ಕೊತಾನೆ ಹಸಿದವರ ಹೊಟ್ಟೆಯ ಒಂದು ನೋವು ಇವನಿಗೆ ಗೊತ್ತಾ ಈ ತಿಕ್ಲನ್ಗೆ ಈ ತಿಕ್ಲನ್ಗೆ ಏನಾದರೂ ಹಸಿದವ್ರ ನೋವು ಗೊತ್ತಾ ಹಸುವ ಹಸುವ ಹಸುವನ್ನು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಅನ್ನಭಾಗ್ಯದ ಒಂದು ಬೆಲೆ ಏನು ಅಂಥೇಳಿ ಇದೇ ಕೊರೋನಾ ಬಂದಾಗ ನಾನು ಹೇಳಿಲ್ಲ ಯುನೆಸ್ಕೋ ಅನ್ನಿಸ್ತಕ್ಕಂಥ ಒಂದು ಸಂಸ್ಥೆ ಅಧ್ಯಯನ ಮಾಡಿತ್ತು ನಮ್ಮ ದೇಶದ ಪರಿಸ್ಥಿತಿಯನ್ನು ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಬಡವರ ದೀನ ದಲಿತರ ಕಾರ್ಮಿಕರ ಅನ್ನೋದನ್ನು ಅಧ್ಯಯನ ನಡೆಸಿದಾಗ ಇಂದಿರಾ ಕ್ಯಾಂಟೀನ್ ಮತ್ತು ಅನ್ನಭಾಗ್ಯದ ಏನಾದರೂ ಕಾರ್ಯಕ್ರಮ ಇರಲಿಲ್ಲ ಅಂದಿದ್ರೆ ಇವತ್ತು ಲಕ್ಷಾಂತರ ಜನ ಹಸುವಿನಿಂದ ನಮ್ಮ ರಾಜ್ಯದಲ್ಲಿ ಕೊರೋನಾ ಎಲ್ಲ ಹಸುವಿನಿಂದ ಇದ್ದರು ಅನ್ನೋದನ್ನು ಅಧ್ಯಯನ ಮಾಡಿ ಹೇಳುತ್ತೆ ಒಂದು ವರದಿ ನಾನು ಹೇಳ್ತಾ ಇಲ್ಲ ಇದನ್ನು